Uh... uh yeah. yeah.

तुल किं तव नास्ति नियन्ता त्रिजगति संगति रेखा त्रिजगति सज्जन रेखा रे रे भवति भवार्णवतरणे नौका భవతి భవార్ణవ తరణే నౌకా దయవిట్టు కీరి నమస్కారం ఎల్గూ నమస్కారం ಕರೋನಾ ಸುದ್ದಿಗಳು ನನಗಿಂತ ಹೆಚ್ಚು ನಿಮಗೆ ಗೊತ್ತಿರಬಹುದು ಯಾಕೆ ಅಂದರೆ ನೀವು ಇಂಟರ್ನೆಟ್ ಟಿ ವಿ ಎಲ್ಲ ಬಹಳ ನೋಡ್ತಿರಬಹುದು ಮತ್ತು ಬಹಳ ಜನ ಇಷ್ಟರಲ್ಲಿ ವೈರಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗಿರಬಹುದು ವೈರಸ್ ಬಗ್ಗೆ ಏನೆಲ್ಲ ಓದಿ ಓದಿ ನಿಮಗೆ ವೈರಾಲಜಿ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇದ್ದರೆ ಇದು ಅದನ್ನು ಓದೋ ಸಮಯ ಅಲ್ಲ ಆಗಲೇ ಎಕ್ಸ್ಪರ್ಟ್ಸ್ ಇದ್ದಾರೆ ಅದು ಸಾಕು ನಾವು ಬರೀ ಸೂಚನೆ ಅನುಸರಿಸಬೇಕು ನಿಮಗೆ ಆ ಸಬ್ಜೆಕ್ಟ್ ಕಲಿಬೇಕು ಅಂದರೆ ಆಮೇಲೆ ಈ ಸೋಂಕಿನ ಅವಧಿ ಮುಗಿದ ಮೇಲೆ ಮಾಡಬಹುದು ಬಹುಶಃ ನಿಮ್ಮ ಆಸಕ್ತಿ ವೈರಾಲಜಿ ಅಲ್ಲ ಏನೇ ವೈರಲ್ ಆಗಿದ್ದರೂ ನಿಮಗದರಲ್ಲಿ ಆಸಕ್ತಿ ಅಷ್ಟೆ ಸಾಮಾಜಿಕ ಅಂತರ ಅಂದರೆ ಇದೇನೆ ಏನನ್ನೂ ವೈರಲ್ ಆಗೋದಕ್ಕೆ ಬಿಡಬಾರ್ದು ಇದು ಮುಖ್ಯ ಅದು ಬಲಿ ತಗೋತಿದೆ ಕಳೆದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮೂರು ಸಾವಿರ ಜನ ಬಲಿಯಾಗಿದ್ದಾರೆ ಜಗತ್ತಿನಾದ್ಯಂತ ವಿಶೇಷವಾಗಿ ಸ್ಪೇನ್ ಅಮೇರಿಕದಲ್ಲಿ ಸಂಖ್ಯೆ ಏರ್ತಾ ಇದೆ ಇಂಗ್ಲೆಂಡ್ ಪ್ರಧಾನಮಂತ್ರಿ ರಾಜಕುಮಾರ ಮಂತ್ರಿ ಜರ್ಮನಿಯ ಒಂದು ರಾಜ್ಯದ ವಿತ್ತ ಸಚಿವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸುತ್ತ ನಡೀತಿರೋದರ ಒತ್ತಡ ತಡ್ಕೊಳ್ಳೋಕ್ಕಾಗದೆ ಇದು ಅದರ ನಕಾರಾತ್ಮಕ ಚಿತ್ರಣ ಆದರೆ ಇದು ಹಾಗಾಗಬೇಕಿಲ್ಲ ಇದು ಪ್ರಜ್ಞಾಪೂರ್ವಕ ಮಾನವ ಕಾರ್ಯದಿಂದ ಆಗಬೇಕು ಆದರೆ ಜಗತ್ತು ಹೆಚ್ಚು ಮೌನ ನಿಶಬ್ದವಾಗಿದೆ ಮೆಷಿನ್ ಎಲ್ಲ ಆಫ್ ಆಗಿದೆ ಮನುಷ್ಯರು ಚಿಂತೆ ಶುರು ಮಾಡಿದ್ದಾರೆ ಇದೆಲ್ಲ ಏನು ಅಂತ ಯಾವುದಕ್ಕಾಗಿ ಓಡ್ತಿದ್ವಿ ಈ ಎಲ್ಲ ಪ್ರಶ್ನೆಗಳು ಬರ್ತಿವೆ ಬಹಳ ಒಳ್ಳೆಯದು ಬೇರೆ ಜೀವಿಗಳು ಖಂಡಿತ ಖುಷಿಯಾಗಿವೆ ನಾನು ನೋಡಿದೆ ಹಲವು ಸ್ಥಳಗಳಲ್ಲಿ ಕಾಡು ಪ್ರಾಣಿಗಳು ರಸ್ತೆಗಳಲ್ಲಿವೆ ನೀವೆಲ್ಲ ಹೋಗ್ಬಿಟ್ರಿ ಅಂತ ಯೋಚಿಸ್ತೀವಿ ಜಗತ್ತು ಮತ್ತೊಮ್ಮೆ ದೇ ಆರ್ ಥಿಂಕಿಂಗ್ ಲೆಟ್ಸ್ ಮೇಕ್ ದ ಪ್ಲಾನೆಟ್ ಗ್ರೇಟ್ ಅಗೇನ್ ಭೂಮಿಯನ್ನು ಮತ್ತೆ ಮಹಾನ್ ಆಗಿಸೋಣ ಅಂತ ಅವು ಅನ್ಕೋತಿರಬಹುದು ಮನುಷ್ಯ ವೈರಸ್ ಹೋಯಿತು ಅನ್ಸುತ್ತೆ ವೈರಸ್ ಬಹಳ ಬಿರುಸಾಗಿ ಜೀವಿಸುತ್ತವೆ ಅದು ತನ್ನ ಸ್ವಂತ ವಾಸಸ್ಥಳಕ್ಕೆ ಹಾನಿಯುಂಟು ಮಾಡುತ್ತೆ ಇದು ಮನುಷ್ಯ ಗುಣಕ್ಕಿಂತ ಬಹಳ ಬೇರೆ ಏನೂ ಅಲ್ಲ ನಮ್ಮ ವಾಸಸ್ಥಳವಾದ ಭೂಮಿಗೆ ನಾವು ಮಾರಕವಾಗಿದ್ದೀವಿ ಬರೀ ವೈರಸ್ಸಲ್ಲ ಪ್ರಾಣಿಗಳ ಬಗ್ಗೆ ಹೇಳ್ತಿದ್ದೀನಿ ಸಸ್ತನೆಗಳು ಪಕ್ಷಿಗಳು ಅವೆಲ್ಲ ಸೇರಿ ಭೂಮಿಯನ್ನು ಮತ್ತೊಮ್ಮೆ ಮಹಾನ್ ಆಗಿಸೋಣ ಅಂತಿವೆ ಇದು ಜನರ ನರಳಾಟವನ್ನು ತುಚ್ಛವಾಗಿ ಕಾಣೋದಕ್ಕಲ್ಲ ಆದರೆ ಲಾಕ್ಡೌನ್ ಇಲ್ದೆ ಇದ್ದಾಗ ಜನರು ನರಳುತ್ತಾ ಇರಲಿಲ್ಲ ಅಂತೇನೂ ಇಲ್ಲ ಪ್ರತಿ ನಾಲ್ಕು ನಿಮಿಷಕ್ಕೊಮ್ಮೆ ಫ್ರ್ಯಾಕ್ಚರ್ ಆಗ್ತಿತ್ತು ರಸ್ತೇಲಿ ಏನೋ ಮೂಳೆ ಮುರಿತಿತ್ತು ಹನ್ನೆರಡು ನಿಮಿಷಕ್ಕೊಮ್ಮೆ ಒಬ್ರು ಕೈಕಾಲು ಕಳ್ಕೋತಿದ್ರು ಯಾರೂ ಕೈಕಾಲು ಕಳ್ಕೊಳ್ಳಿಲ್ಲ ಫ್ರ್ಯಾಕ್ಚರ್ಗಳು ಬಹಳ ಕಡಿಮೆಯಾಗಿರಬಹುದು ಯಾಕೆ ಅಂದರೆ ಮಾನವತೆಯ ಇತಿಹಾಸದಲ್ಲಿ ಹಿಂದೆಂದು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನಗಳಲ್ಲಿ ಮುರಿದಷ್ಟು ಮೂಳೆ ಮುರಿದಿರಲಿಕ್ಕಿಲ್ಲ ನಾವು ಹೋಗ್ತಿರೋ ವೇಗ ದೇಹ ಯಾವ ವೇಗಕ್ಕಾಗಿ ವಿನ್ಯಾಸವಾಗಿದೆಯೋ ಅದಕ್ಕಿಂತ ಹೆಚ್ಚಿದೆ ಸಣ್ಣ ಡಿಕ್ಕಿಯಾದರೆ ಎಲ್ಲ ಮುರಿದು ಹೋಗುತ್ತೆ ಸೋ ವಿ ಆರ್ ನಾನು ಮತ್ತೆ ಮತ್ತೆ ಹೇಳಿರೋ ಹಾಗೆ ಜೀವನ ನಿಮ್ಮೆಡೆಗೆ ಏನು ಎಸೆಯುತ್ತೆ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ ಅದರಿಂದ ಏನು ಮಾಡ್ಕೋತೀರಿ ಅನ್ನೋದು ಪೂರ್ತಿ ನಿಮ್ಮ ಆಯ್ಕೆ ನಾವು ಬಳಸ್ಕೊಳ್ಬೇಕಿರೋದು ಆಯ್ಕೆಯನ್ನು ಬದುಕು ನಿಮ್ಮೆಡೆಗೆ ಎಸೆಯುತ್ತಿರೋದನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳೋದು ಗೊಣಗಾಡೋರು ಕೆಲಸಕ್ಕೆ ಹೋಗುವಾಗಲೂ ಗೊಣಗಾಡ್ತಿದ್ರು ಈಗ ಮನೆಯಲ್ಲಿರುವಾಗ ಅದರ ಬಗ್ಗೆನೂ ಗೊಣಗಾಡ್ತಿದ್ದಾರೆ ದಯವಿಟ್ಟು ಇದನ್ನು ಮಾಡಬೇಡಿ ನೀವು ಕೆಲಸಕ್ಕೆ ಹೋದಾಗ ಖುಷಿಯಲ್ಲಿ ಹೋಗಿ ಹೋಗದೇ ಇದ್ದಾಗ ಮನೆಯಲ್ಲಿ ಖುಷಿಯಾಗಿ ಕೋರಿ ಬಹಳ ಮುಖ್ಯ ಯಾಕೆ ಅಂದರೆ ನಿಮಗೆ ಸುತ್ತಲಿನ ಜಗತ್ತನ್ನು ಬದಲಾಯಿಸೋಕ್ಕಾದರೆ ಅದ್ಭುತ ಅದಾಗದಿದ್ದರೆ ಕೊನೆ ಪಕ್ಷ ಈ ಜೀವವನ್ನಾದರೂ ಈ ಭೂಮಿಯ ಸಣ್ಣ ತುಣುಕನ್ನಾದರೂ ಚೆನ್ನಾಗಿಟ್ಕೋಬೇಕು ಇದು ಖಂಡಿತ ನಿಮ್ಮ ಜವಾಬ್ದಾರಿ ಸ್ವಲ್ಪ ಒಳಗೂಡಿಸಿಕೊಳ್ಳೋರಾದರೆ ಇನ್ನೂ ಕೆಲವು ಬಾಳುಗಳನ್ನು ಸುಂದರವಾಗಿಸಿ ಸನ್ನಿವೇಶಗಳನ್ನು ಸುಂದರವಾಗಿಸಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡಬಹುದು ಪರವಾಗಿಲ್ಲ ಆದರೆ ಮೂಲಭೂತವಾಗಿ ಇದನ್ನು ಚೆನ್ನಾಗಿಡಬೇಕು ಅದು ಮುಖ್ಯ ಈಗ ಸದ್ಯಕ್ಕೆ ಹೆಚ್ಚಿನವರಿಗೆ ಆಗಿರೋದು ಏನು ಅಂದರೆ ಕೆಲಸಕ್ಕೆ ಹೋಗ್ತಿದ್ದಾಗ ಪ್ರತಿದಿನ ಕಿರಿಕಿರಿಯಲ್ಲಿರ್ತಿದ್ರು ಅದು ಕೆಲಸದಿಂದಾಗಿ ಅಂತಿದ್ರು ಕೆಲಸದ ಹೊರೆ ಬಾಸ್ ಎಷ್ಟು ಕೆಟ್ಟವನು ಟ್ರಾಫಿಕ್ ಎಷ್ಟು ಕೆಟ್ಟದಾಗಿದೆ ಆ ಎಲ್ಲ ಅಸಹ್ಯ ವಿಷಯಗಳು ಈಗಿಲ್ಲ ಈಗ ನಿಮ್ಮ ಹೋಮ್ ಸ್ವೀಟ್ ಹೋಮ್ ಈಗ ಜನ ಹೊರಗೆ ಹೋಗಬೇಕು ಇನ್ನಿಲ್ಲಿರೋಕ್ಕಾಗಲ್ಲ ಅಂತಿದ್ದಾರೆ ಇದು ನಾಲ್ಕನೇ ದಿನ ಅಷ್ಟೇ ಆಗಲೇ ಪ್ರೆಷರ್ ಏರ್ತಾ ಇದೆ ಸಮಸ್ಯೆ ಇರೋದು ನಿಮ್ಮ ಮನೆಯಲ್ಲೂ ಅಲ್ಲ ಸಮಸ್ಯೆ ಇದ್ದಿದ್ದು ನಿಮ್ಮ ಆಫೀಸಿನಲ್ಲೂ ಅಲ್ಲ ವಿಷಯ ಏನು ಅಂದರೆ ಇದನ್ನು ಸೆಟಲ್ ಮಾಡದೆ ಜಗತ್ತಿನಲ್ಲಿ ಏನೆಲ್ಲ ಮಾಡ್ತಿದ್ದೀರಿ ಅದಕ್ಕೆ ಏನೇ ಮಾಡಿದರೂ ಯುದ್ಧ ಅನಿಸುತ್ತೆ ಬರೀ ಹೊಟ್ಟೆಪಾಡು ನೋಡ್ಕೊಳ್ಳೋದು ಬಹಳ ಜನಕ್ಕೆ ಯುದ್ಧ ಅಂತ ಅನ್ನಿಸ್ತಿದೆ ಅವರನ್ನು ಯುದ್ಧಕ್ಕೆ ಕಳಿಸಿದರೆ ಏನಾಗುತ್ತೋ ಜನ ಇದು ಕೆಟ್ಟ ಸಮಯ ಅಂತ ಹೇಳ್ತಿದ್ದಾರೆ ನೋಡಿ ಅನಿಶ್ಚಿತತೆಯೇ ಜೀವನದ ರೀತಿ ನೀವು ಜೀವನದ ಅನಿಶ್ಚಿತತೆಗಳ ಮೇಲೆ ನರ್ತಿಸೋದನ್ನು ಕಲಿಯದಿದ್ದರೆ ಎಂದಿಗೂ ಸಂತೋಷ ಉತ್ಸಾಹದಿಂದ ಜೀವಿಸಲ್ಲ ಕ್ಷಣ ಕ್ಷಣಕ್ಕೂ ಎಲ್ಲ ಬದಲಾಗ್ತಿದೆ ಹೆಚ್ಚಿನವರು ಅದನ್ನು ಗಮನಿಸಲ್ಲ ಯಾಕೆಂದರೆ ಅವರು ಈ ಜಗತ್ತಿನಲ್ಲಿ ಜೀವಿಸ್ತಿಲ್ಲ ಅವರು ತಮ್ಮದೇ ಮನಸ್ಸಿನ ಕಾಂಕ್ರೀಟ್ ಬ್ಲಾಕ್ನಲ್ಲಿ ಜೀವಿಸ್ತಿದ್ದಾರೆ ಜನರು ತಮ್ಮ ಮನಸ್ಸಿನಲ್ಲಿ ಮೂಲತಃ ಮಾಡೋದಕ್ಕೆ ನೋಡ್ತಿರೋ ಒಂದೇ ವಿಷಯ ಏನು ಅಂದರೆ ಜೀವನದಲ್ಲಿ ಖಚಿತತೆ ತರೋದು ಅಸ್ತಿತ್ವದ ಸ್ವರೂಪ ಹೇಗಿದೆ ಅಂದರೆ ಅದು ನಿರಂತರ ಬದಲಾಗ್ತಿದೆ ಅನಿಶ್ಚಿತವಾಗಿ ಆದರೆ ನಿಮಗೆ ಖಚಿತತೆ ತರಬೇಕು ಮೂಲತಃ ನೀವು ನಿಮ್ಮ ಬದುಕಿಗೆ ಸಾವನ್ನ ಆಹ್ವಾನಿಸ್ತಿದ್ದೀರಾ ಕಂತುಗಳಲ್ಲಿ ಸಾವನ್ನ ಒಮ್ಮೆಗೆ ಬರ್ಮಾಡಿಕೊಳ್ಳೋ ಧೈರ್ಯ ನಿಮಗಿಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಮತ್ತೆ ಜ್ಞಾಪಿಸ್ತೀನಿ ನಿಮಗೆ ಐದಾರು ವರ್ಷ ಆಗಿದ್ದಾಗ ನೀವು ಸಂತೋಷ ಉತ್ಸಾಹ ಭರಿತ ಜೀವವಾಗಿದ್ರಿ ನಿಧಾನವಾಗಿ ದೇಹ ಎಡುಸಾಗ್ತಿದೆ ನಿಮ್ಮ ಜೀವಂತಿಕೆ ಕಮ್ಮಿ ಆಗ್ತಿದೆ ಕಾಲ ಕಳೆದಂಗೆ ಜೀವಂತಿಕೆ ಕಮ್ಮಿ ಆಗಲ್ಲ ಓ ವಯಸ್ಸಾಯಿತು ಇಲ್ಲ ವಯಸ್ಸಿನೊಂದಿಗೆ ಜೀವಂತಿಕೆ ಕಮ್ಮಿ ಆಗಲ್ಲ ಚುರುಕುತನ ಕಮ್ಮಿ ಆಗಬಹುದು ದೈಹಿಕ ಚುರುಕುತನ ಕಮ್ಮಿ ಆಗಬಹುದು ಜೀವಂತಿಕೆ ಕಮ್ಮಿ ಆಗಲ್ಲ ಜೀವಂತಿಕೆ ಕಮ್ಮಿ ಆಗ್ತಿರೋದು ಯಾಕೆ ಅಂದರೆ ನೀವು ಬದುಕಿನಲ್ಲಿ ಖಚಿತತೆ ತರೋದಕ್ಕೆ ನೋಡ್ತಾ ಇದ್ದೀರ ಆದರೆ ಜೀವನದ ಸ್ವರೂಪ ಅನಿಶ್ಚಿತತೆ ಓನ್ಲಿ ಥಿಂಗ್ ಅಬೌಟ್ ಲೈಫ್ ಡೆತ್ ಜೀವನದಲ್ಲಿ ಖಚಿತವಾದ ಒಂದೇ ಸಂಗತಿ ಸಾವು ಮನಸ್ಸಿನಲ್ಲಿ ಹೆಚ್ಚು ಖಚಿತತೆ ಕಲ್ಪಿಸಿಕೊಂಡಷ್ಟು ನಿಮ್ಮ ಜೀವಂತಿಕೆ ಕಮ್ಮಿಯಾಗುತ್ತೆ ಅದು ಸ್ಪಷ್ಟವಾಗಿ ಕಾಣ್ತಿದೆ ಭೂಮಿಯ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚಿನ ಮುಖಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಿದೆ ಸಾವನ್ನ ಕಂತಿನಲ್ಲಿ ಮಾಡ್ಕೋತಿದ್ದಾರೆ ಆಹ್ವಾನಿಸ್ತಿದ್ದಾರೆ ಯಾಕೆಂದರೆ ಸಾವಿನಲ್ಲಿ ಖಚಿತತೆ ಇದೆ ಮತ್ತು ಸಾವು ಬಹಳ ಸುರಕ್ಷಿತ ಯಾಕೆಂದರೆ ಒಮ್ಮೆ ಸತ್ತರೆ ನಿಮಗೇನು ಆಗಲ್ಲ ಬಹಳ ಜನ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಸದ್ಗುರು ನಮಗೇನೂ ಆಗಬಾರ್ದು ಅಂತ ಆಶೀರ್ವದಿಸಿ ಇದೆಂಥ ಆಶೀರ್ವಾದ ಅದು ಸಾವು ಸಾವಲ್ಲಷ್ಟೇ ಏನೂ ಆಗಲ್ಲ ನೀವು ಜೀವಂತವಾಗಿದ್ದರೆ ಏನಾದರೂ ಆಗಬಹುದು ನನ್ನ ಆಶೀರ್ವಾದ ಜೀವನ ಅನ್ನೋದೆಲ್ಲೂ ನಿಮಗೆ ಆಗಲಿ ಈಗ ಅದು ಆಗಿಲ್ಲ ಅಂದರೆ ಇನ್ಯಾವಾಗ ಇನ್ಯಾವಾಗ ಆಗುತ್ತೆ ಅದು ಇನ್ನೆಲ್ಲೋ ಆಗಬಹುದು ಅನ್ನೋದು ಜನರ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಯಾಕೆ ಅಂದರೆ ಜಗತ್ತಿನ ಮತಧರ್ಮಗಳು ಇದನ್ನು ಮಾಡಿವೆ ನನ್ನ ಅಭಿಪ್ರಾಯದಲ್ಲಿ ಮಾನವತೆ ಮೇಲೆ ಎಸಗಲಾಗಿರೋ ಅತಿ ದೊಡ್ಡ ಅಪರಾಧ ಸ್ವರ್ಗದ ಪರಿಕಲ್ಪನೆ ಈ ಪರಿಕಲ್ಪನೆ ಇಲ್ಲಿಗಿಂತ ಉತ್ತಮವಾದ ಜಾಗ ಇದೆ ಅನ್ನೋದು ಜನ ಇಲ್ಲಿ ಬಾಳೋ ರೀತಿಗೆ ಬಹಳ ಹಾನಿ ಉಂಟು ಮಾಡಿದೆ ನಾವು ಇಲ್ಲಿ ಬೇಕಾಬಿಟ್ಟು ಬದುಕ್ತಿರೋದು ಯಾಕೆ ಅಂದರೆ ಉತ್ತಮವಾದ ಸ್ಥಳ ಇದೆ ನೀವಷ್ಟು ಖಚಿತವಾಗಿದ್ದರೆ ನೀವಿವತ್ತೇ ಹೊರಡಬೇಕು ಈ ಸಾಮಾಜಿಕ ಅಂತರ ಲಾಕ್ಡೌನ್ ಎಲ್ಲಾನು ನಮಗೆ ಅಲ್ಲಿಗೆ ಹೋಗೋದು ಬೇಡ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಮಗಲ್ಲಿಗೆ ಹೋಗೋದು ಬೇಡ ಯಾಕೆ ಅಂದರೆ ಯಾರೂ ಅಲ್ಲಿಗೆ ಹೋಗಿ ಬಂದು ಅದು ಇದೆ ಅಂತ ಹೇಳಿಲ್ಲ ನಿಮಗೆ ಕಲ್ಪನೆಯನ್ನು ತುರುಕಲಾಗಿದೆ ಅದು ಅತ್ಯಂತ ದುರಂತಮಯ ಕಲ್ಪನೆ ಕ್ರಿಮಿನಲ್ ಕಲ್ಪನೆ ಇದಕ್ಕಿಂತ ಒಳ್ಳೆ ಜಾಗ ಇನ್ನೊಂದಿದೆ ಅನ್ನೋದು ಇದೇ ಆ ಜಾಗ ನೀವು ಮಾಡೋದೆಲ್ಲವನ್ನೂ ಮನಃಪೂರ್ವಕವಾಗಿ ತೊಡಗಿಕೊಂಡು ಮಾಡಿದ್ರೆ ಇದೇ ನಿಮ್ಮ ಸ್ವರ್ಗ ನೀವು ಮಾಡೋದೆಲ್ಲವನ್ನು ಪ್ರತಿರೋಧದೊಂದಿಗೆ ಮತ್ತು ತೊಡಗುವಿಕೆ ಇಲ್ಲದೆ ಮಾಡಿದರೆ ಇದು ಖಂಡಿತ ನರಕ ಅನಿಸುತ್ತೆ ಬೇರೆಯವರಿಂದಾಗಲ್ಲ ವೈರಸ್ನಿಂದಾಗಲ್ಲ ನಾನೀಗ ವೈರಸ್ನ ಕೆಲ ಸಕಾರಾತ್ಮಕ ಅಂಶಗಳನ್ನು ಪಟ್ಟಿ ಮಾಡಿದೆ ಇನ್ನೂ ಬಹಳ ಇವೆ ಜಾಸ್ತಿ ಹೇಳಿದರೆ ಲಾಕ್ಡೌನನ್ನು ನರಳತಿರೋರಿಗೆ ಅವಮಾನ ಅನಿಸುತ್ತೆ ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ ಈಗ ಹೇಳಿ ಪ್ರಯೋಜನ ಇಲ್ಲ ಯಾಕೆಂದರೆ ತಮ್ಮ ಮನೆಯನ್ನೇ ನರಳುತ್ತಿದ್ದಾರೆ ಜನ ಯಾವಾಗಲೂ ಪ್ರೀತಿ ಪಾತ್ರರ ಬಗ್ಗೆ ಮಾತಾಡ್ತಿದ್ರು ನಾಲ್ಕು ದಿನದಲ್ಲೇ ಪ್ರೀತಿ ಪಾತ್ರರ ಜೊತೆ ಇಷ್ಟು ಫ್ರಸ್ಟ್ರೇಷನ್ನ ಬೆಸ್ಟ್ ನೀವು ಇರಬಹುದಾದ ಒಂದೇ ರೀತಿ ಅಂದರೆ ಏನಕ್ಕೂ ಗಮನ ಕೊಡದೆ ಯಾವಾಗಲೂ ಓಡಾಡ್ತಿರೋದು ಆಗ ನಿಮಗೆ ಚೆನ್ನಾಗಿದ್ದೀರಿ ಅನಿಸುತ್ತೆ ಯಾಕೆಂದರೆ ಏನೋ ಒಂದರಲ್ಲಿ ಮಗ್ನರಾಗಿರೋದ್ರಿಂದ ಪರವಾಗಿಲ್ಲ ಅನ್ಸುತ್ತೆ ಈಗಿದು ಒಳ್ಳೆ ಸಮಯ ಕೂತ್ಕೊಂಡು ನಿಮ್ಮಲ್ಲಿರೋ ಹಲ ಹಂತಗಳ ಹುಚ್ಚನ್ನು ಪರಿಶೋಧಿಸೋಕ್ಕೆ ಅದರ ಮೇಲೆ ಕಾರ್ಯಗೈಯ್ಯೋದಕ್ಕೆ ಕಾರ್ಯಗೈಯೋದು ಅಂದರೆ ಏನೋ ಸೈಕ್ಯಾಟ್ರಿ ಮಾಡೋದು ಅಂತಲ್ಲ ಮಾಡಬೇಕಿರೋದು ಇಷ್ಟೆ ನೀವು ನರಳ್ತಿರೋದು ನಿಮ್ಮ ಮಾನಸಿಕ ನಾಟಕವನ್ನು ಅಷ್ಟೇ ನಿಮ್ಮ ನಾಟಕ ಮತ್ತು ನಿಮಗೆ ಮನವರಿಕೆಯಾಗಬೇಕು ನಿಮ್ಮ ನಾಟಕದ ಡೈರೆಕ್ಷನ್ ಬಹಳ ಕೆಟ್ಟದಾಗಿದೆ ನೀವದನ್ನು ನರಳುತ್ತಿದ್ದರೆ ಉಳಿದವರು ನರಳತಿರಬೇಕು ನಿಮ್ಮ ನಾಟಕದ ಡೈರೆಕ್ಷನ್ ಬಹಳ ಕೆಟ್ಟದಾಗಿದೆ ನೀವಷ್ಟೇ ಅದನ್ನ ಒಳ್ಳೆ ನಾಟಕವನ್ನಾಗಿಸಬಹುದು ಆನಂದಿಸಬಲ್ಲ ನಾಟಕ ನಿಮ್ಮ ಮನಸ್ಸಿನಲ್ಲಿ ಆಗೋದು ನಿಮ್ಮ ನಾಟಕ ಅಷ್ಟೆ ನಿಮ್ಮ ಡೈರೆಕ್ಷನ್ ಇಂಪ್ರೂವ್ ಆಗಬೇಕಷ್ಟೆ ನಿಮ್ಮ ನಾಟಕ ನಿಮ್ಮ ಪ್ರಕಾರ ಹೋಗಬೇಕು ಜಗತ್ತಿನ ನಾಟಕ ನಿಮ್ಮ ರೀತಿ ನಡೀದೇ ಇರಬಹುದು ಅದು ನಿಮ್ಗಿಂತ ದೊಡ್ಡದು ಕೊನೆ ಪಕ್ಷ ನಿಮ್ಮ ತಲೆಯಲ್ಲಿ ಏನಾಗ್ತಿದೆಯೋ ಅದು ನಿಮಗೆ ಬೇಕಾದ ಹಾಗಾಗಬೇಕು ಅದರ ಜವಾಬ್ದಾರಿ ತಗೊಳ್ಳಕ್ಕೆ ಇದು ಸಮಯ ಹಲವು ಸಾಧನಗಳು ಲಭ್ಯವಿವೆ ದೇಶದಲ್ಲಿ ಸರ್ಕಾರದಿಂದ ಹಲವಾರು ಏಜೆನ್ಸಿಗಳಿಂದ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಸೇನೆ ಎಲ್ಲರೂ ಅವರ ಜೀವವನ್ನೇ ಪಣಕ್ಕಿಟ್ಟು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮದೇ ಮೂರ್ಖ ನಾಟಕ ಓಡಿಸಬೇಡಿ ನಡೀತಿರೋ ಯಾವುದಾದರೂ ಕೆಲಸದ ಜೊತೆ ಹೇಗೆ ಸೇರೋದು ಅಂತ ನೋಡಿ ಮನೆಯಿಂದ ಹೊರಗೆ ಹೋಗದೆ ಸಾಮಾಜಿಕ ಅಂತರ ಕಾದುಕೊಂಡು ನೀವು ಯಾವ ರೀತಿ ನೆರವಾಗಬಹುದು ನೋಡಿ ಇದನ್ನು ಮಾಡಿ ಹೇಗಿದ್ದರೂ ನೀವೇನು ಕ್ಯಾಲೋರಿ ಸುಡ್ತಿಲ್ಲವಲ್ಲ ಯಾಕೆಂದರೆ ಇದು ಈಗಿನ ಭಾಷೆ ಯು ಆರ್ ನಾಟ್ ಬರ್ನಿಂಗ್ ದ ಕ್ಯಾಲೋರೀಸ್ ನೀವು ತಗೋತಾ ಇರೋ ಕ್ಯಾಲೋರಿ ಕಡಿಮೆ ಮಾಡಬಹುದು ಮತ್ತು ಒಂದು ಊಟ ತಪ್ಪಿಸಿದರೆ ಕೊನೆ ಪಕ್ಷ ಅಷ್ಟನ್ನು ನೀವು ಏನೂ ಇಲ್ಲದಿರೋರಿಗೆ ದಾನ ಮಾಡಬಹುದು ಇವತ್ತು ಊಟ ಇಲ್ಲದಿರೋರು ಕಷ್ಟದಲ್ಲಿ ಸಿಕ್ಕಿಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಸರ್ಕಾರದಿಂದ ಬಹುದೊಡ್ಡ ಆರ್ಥಿಕ ಯೋಜನೆ ಒದಗಿಸಿದ್ದಾರೆ ಆದರೂ ಸಾಮಾನ್ಯ ಜನರ ಪೈಕಿ ಯಾವ ಸೇವೆಯೂ ಸಿಕ್ಕಿಲ್ಲದೆ ಇರೋರು ಇದ್ದಾರೆ ಅವರು ಕಷ್ಟದ ಬಿರುಕಲು ಸಿಕ್ಕೊಂಡಿದ್ದಾರೆ ಅದಕ್ಕೆ ನೀವು ಕೊಡಬಹುದು ನಿಮ್ಮ ದೇಹದ ಆಕಾರ ಸ್ವಲ್ಪ ಸರಿ ಮಾಡಿಕೊಂಡಿದ್ದು ಮತ್ತು ಯಾರಿಗೂ ಸೇವೆ ಮಾಡಿದ ಆನಂದ ನಿಮಗೆ ಸಿಗತ್ತೆ ಏನಾದರೂ ಮಾಡಿ ಸುಮ್ಮನೆ ಕೂತ್ಕೊಂಡು ಎಲ್ಲದರ ಬಗ್ಗೆ ಗೊಣಗಬೇಡಿ ನೀವು ಈ ಮೂರು ವಾರಗಳ ಬಗ್ಗೆ ಗೊಣಗಾಡಿದರೆ ಮುಂದಿನ ಮೂರು ವರ್ಷ ನೀವು ವಾರಾಂತ್ಯ ರಜೆ ಇಲ್ಲದೆ ಕೆಲಸ ಮಾಡಬೇಕು ನನಗನ್ಸುತ್ತೆ ನೀವು ನಿಮ್ಮ ಕೆಲಸನ ಅಷ್ಟು ಎಂಜಾಯ್ ಮಾಡ್ತಿರಬೇಕು ನೀವು ಬ್ರೇಕ್ ಇಲ್ಲದೆ ಕೆಲಸ ಮಾಡಬೇಕು ಇದು ಅಥವಾ ಅದು ಎರಡನ್ನೂ ನರಳಿದರೆ ಏನು ಮಾಡೋದು ನೀವು ನಿಮ್ಮ ಕೆಲಸದಿಂದ ನರಳುತ್ತಿಲ್ಲ ನಿಮ್ಮ ಬಿಡುವಿನಿಂದ ನರಳುತ್ತಿಲ್ಲ ನಿಮ್ಮದೇ ಮನಸ್ಸಿನ ರೀತಿಯನ್ನು ನೀವು ನರಳುತ್ತಿದ್ದೀರಿ ಅದನ್ನು ರಿಪೇರಿ ಮಾಡೋ ಸಮಯ ಸದ್ಗುರು ಮೊದಲ ಪ್ರಶ್ನೆ ಈಶಾ ಇನ್ಸೈಟ್ನ ಹಳೆಯ ವಿದ್ಯಾರ್ಥಿ ಬೆಂಗಳೂರಿನಿಂದ ನಮಸ್ಕಾರಂ ಸದ್ಗುರು ನಾನು ಬೆಂಗಳೂರಿನ ಉದ್ಯಮಿ ನಾನು ಮತ್ತು ಇತರ ವ್ಯಾಪಾರ ಮುಖಂಡರು ಎದುರಿಸುತ್ತಿರೋ ಸವಾಲೆಂದರೆ ಜನರಿಗೆ ಹೆಚ್ಚಿನ ಹಾನಿಯಾಗದಂತೆ ವ್ಯವಹಾರವನ್ನು ಹೇಗೆ ಕಾಪಾಡೋದು ವ್ಯವಹಾರವನ್ನು ಸಂರಕ್ಷಿಸಲು ಅಥವಾ ರಕ್ಷಿಸಲು ನಾವು ಮಾಡುವ ಯಾವುದೇ ಕೆಲಸವೂ ಜನರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ನೌಕರರು ಗ್ರಾಹಕರು ಅಥವಾ ಮಾರಾಟಗಾರರಂತೆ ಈ ಪರಿಸ್ಥಿತಿಯನ್ನು ನಾವು ಹೇಗೆ ನಿರ್ವಹಿಸೋದು ನಾನು ಈಗಾಗಲೇ ಹೇಳಿರೋ ಹಾಗೆ ಮತ್ತೆ ಜಗತ್ತಿನಾದ್ಯಂತ ಎಲ್ಲರೂ ಹೇಳ್ತಿದ್ದಾರೆ ನಮಗೆ ಒಂದಷ್ಟು ಮಟ್ಟದಲ್ಲಿ ಹಣಕಾಸಿನ ಪೆಟ್ಟು ಬೀಳುತ್ತೆ ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ ವ್ಯಕ್ತಿಗಳು ಬಿಸ್ನೆಸ್ಗಳು ಚಿಕ್ಕ ದೊಡ್ಡ ಬಿಸ್ನೆಸ್ಗಳು ಸಂಸ್ಥೆಗಳು ರಾಜ್ಯ ಸರ್ಕಾರದ ಜೊತೆ ನಾವು ಕೆಲಸ ಮಾಡೋಕ್ಕೆ ಸೇರಿಕೊಂಡಿರೋ ಭಾಗವಾಗಿ ನಮಗೂ ತುಂಬ ಹಣಕಾಸಿನ ಖರ್ಚು ಬರ್ತಾ ಇದೆ ನಾವು ದೇಣಿಗೆ ಸಂಗ್ರಹಕ್ಕೆ ಹೋಗಬೇಕಾಗಿದೆ ಯಾಕೆ ಅಂದರೆ ಹಣ ಬರೋದು ನಿಂತಿದೆ ಖರ್ಚು ಹೆಚ್ಚಿದೆ ರಾಜ್ಯ ಸರ್ಕಾರದ ಜೊತೆ ಬೇರೆ ಬೇರೆ ಕೆಲಸಗಳನ್ನು ತಗೊಂಡಿದ್ದೀವಿ ಹೇಗೆ ವೈರಸ್ ಹರಡುತ್ತೆ ಅನ್ನೋ ಪರಿಸ್ಥಿತಿ ಕೈಮೀರಿ ಹೋದರೆ ನಮ್ಮ ಖರ್ಚುಗಳು ಇನ್ನೂ ಜಾಸ್ತಿ ಆಗುತ್ತವೆ ಬೆಂಗಳೂರು ಬಿಸ್ನೆಸ್ನವರು ನಮಗೆ ಸ್ವಲ್ಪ ದೇಣಿಗೆ ಸಂಗ್ರಹ ಮಾಡಿಕೊಡೋದ್ರ ಬಗ್ಗೆ ನೋಡಬೇಕು ಮಾಡೋಕೆ ಕೆಲಸಗಳಿವೆ ನಿಮ್ಮ ಮನಸ್ಸನ್ನು ದೂರ ಇಡೋದು ಈಗ ನಿಮಗೆ ಮಾಡೋಕ್ಕಾಗದೇ ಇರೋದು ಈಗ ಲಾಕ್ಡೌನ್ ಇದೆ ನಿಮ್ಮ ಬಿಸ್ನೆಸ್ ರೀತಿ ಆಧರಿಸಿ ಕೆಲವರು ಅಲ್ಪ ಸ್ವಲ್ಪ ಕೆಲಸ ಮಾಡ್ತಿರಬಹುದು ತುಂಬ ಜನ ಪೂರ್ತಿ ನಿಲ್ಲಿಸಿರಬಹುದು ಅದೇನೇ ಆದರೂ ನಾವು ನಡೀತಿರಬೇಕು ಮೂರು ವಾರಗಳಲ್ಲಿ ಬಿಸ್ನೆಸ್ ನಶಿಸಿ ಹೋಗಬೇಕಿಲ್ಲ ಇದನ್ನು ಉತ್ಪ್ರೇಕ್ಷೆ ಮಾಡಬೇಡಿ ಎಲ್ಲಕ್ಕಿಂತ ಹೆಚ್ಚಾಗಿ ವಾಸ್ತವತೆಗಿಂತ ಹೆಚ್ಚಾಗಿ ಮನುಷ್ಯರ ಭಾವಾತಿರೇಕದಿಂದ ಆರ್ಥಿಕತೆ ಮೇಲೆ ತುಂಬ ನಕಾರಾತ್ಮಕ ಪರಿಣಾಮ ಆಗ್ತಿದೆ ಮೂರು ವಾರ ಬಿಸ್ನೆಸ್ ಇಲ್ಲ ಅನ್ನೋದು ಜಗತ್ತಿನ ಎಲ್ಲ ಬಿಸ್ನೆಸ್ಸನ್ನು ನಾಶ ಮಾಡಬೇಕಿಲ್ಲ ಅದು ನಿಜ ಅಲ್ಲ ಅದು ಅತಿರೇಕದ ಅನಿಸಿಕೆಗಳು ಭಯ ಇದನ್ನು ಮಾಡ್ತಾ ಇರೋದು ತಡ್ಕೊಳ್ಳಿ ಮೂರು ವಾರದಲ್ಲಿ ಏನೂ ಆಗ ಹೋಗಲ್ಲ ವರ್ಷಗಟ್ಟಲೆಯಿಂದ ಕಟ್ಟಿರೋ ಬಿಸ್ನೆಸ್ ಮೂರು ವಾರಗಳಲ್ಲಿ ಕುಸಿದು ಬಿದ್ದು ಕಾಣೆಯಾಗಿ ಹೋಗಲ್ಲ ಹಾಗೇನೂ ಆಗಲ್ಲ ಅತಿರೇಕದ ಭಯ ಅದನ್ನು ಮಾಡಬಹುದು ನಿಮ್ಮ ಬಿಸ್ನೆಸ್ ಹೇಗೆ ನಡಿಬೇಕು ಅಂತ ನಾನು ಹೇಳ್ಕೊಡೋದಲ್ಲ ಏಕೆಂದರೆ ನಿಮ್ಮ ಬಿಸ್ನೆಸ್ ರೀತಿ ಮೇಲೆ ನಿಮ್ಮ ಜನ ಮಾಡೋ ಕೆಲಸದ ರೀತಿ ಮೇಲೆ ಮನೆಯಿಂದ ಕೆಲಸ ಮಾಡಬಹುದಾ ಅಥವಾ ಫೀಲ್ಡ್ಗೆ ಹೋಗಬೇಕಾ ನಮಗೆ ಗೊತ್ತಿಲ್ಲ ಆದರೆ ನಾವು ಕೃಷಿ ಚಟುವಟಿಕೆ ಉತ್ತೇಜಿಸಕ್ಕೆ ಪ್ರಯತ್ನಿಸ್ತಿದ್ದೀವಿ ಮುಂಗಾರಿಗೆ ಮುಂಚೆ ಕೃಷಿಕರು ಮಾಡಬೇಕಾದ ಚಟುವಟಿಕೆಗಳನ್ನು ಮಾಡದೇ ಇದ್ರೆ ಇಡೀ ರಾಷ್ಟ್ರ ಪೂರ್ತಿ ವರ್ಷ ನರಳಬಹುದು ಅವರು ಮಾಡಬೇಕು ಹೇಗಿದ್ರು ಕೃಷಿಯಲ್ಲಿ ಸಾಮಾಜಿಕ ಅಂತರ ಇದ್ದೇ ಇರುತ್ತೆ ಆದರೆ ಅವರು ಪ್ರಜ್ಞಾಪೂರ್ವಕವಾಗಿ ಆ ಅಂತರ ಕಾಯ್ಕೊಳ್ಳಬೇಕು ನಿಮ್ಮ ಬಿಸ್ನೆಸ್ ರೀತಿ ಏನಿದೆಯೋ ಹಾಗೆ ನೀವು ಮಾಡಬೇಕು ಅದೇನೇ ಇದ್ದರೂ ಈ ಮೂರು ವಾರ ಸರ್ಕಾರ ಕೊಟ್ಟಿರೋ ನಿರ್ದೇಶನದ ಪ್ರಕಾರ ಹೋಗೋದೇ ಉತ್ತಮ ನೀವು ಎಲ್ಲೇ ಇದ್ದರೂ ನೀವು ಹೇಗೆ ವ್ಯತ್ಯಾಸ ತರಬಹುದು ಅಂತ ನೋಡಿ ನಿಮಗದನ್ನು ಮಾಡೋಕ್ಕೆ ಗೊತ್ತಿಲ್ಲದಿದ್ದರೆ ಈಶಾ ಅಂತಹ ಹಲವಾರು ಸಂಸ್ಥೆಗಳು ಪಿ ಎಮ್ ಫಂಡ್ ಬೇಕಾದಷ್ಟು ಇವೆ ನೆರವು ನೀಡೋದಿಕ್ಕೆ ಏನಾದರೂ ಆಗುತ್ತಾ ನೋಡಿ ಹ್ಯಾವಿಂಗ್ ಸೆಟ್ ತುಂಬ ಜನರಿಗೆ ಹಣಕಾಸು ಹೊರೆ ಸಾಕಷ್ಟಿರಬಹುದು ರಾಷ್ಟ್ರಕ್ಕೂ ಜಾಗತಿಕ ಆರ್ಥಿಕತೆಗೂ ವೈಯಕ್ತಿಕ ಹಣಕಾಸಿಗೂ ಹೊಡೆತ ಇದ್ದೇ ಇರುತ್ತೆ ಅದನ್ನು ನಾವು ಸಹಿಸಿಕೊಳ್ಳಲೇಬೇಕು ಆದರೆ ತುಂಬ ಮುಖ್ಯವಾದ ವಿಷಯ ನಾನು ಪದೇ ಪದೇ ಹೇಳ್ತಿರೋ ಹಾಗೆ ಬೆಂಗಳೂರು ಜನ ಜೀವಂತವಾಗಿರಿ ಮೋಸ್ಟ್ ಜೀವಂತವಾಗಿರೋದೇ ಈಗ ತೀರಾ ಮೂಲಭೂತ ವಿಷಯ ಇದರ ಒಂದು ಸಕಾರಾತ್ಮಕ ವಿಷಯ ಅಂದರೆ ಸೋಂಕು ತಗಲಿರೋ ಜನಸಂಖ್ಯೆಗೆ ಶೇಕಡಾವಾರು ಸಾವಿನ ಪ್ರಮಾಣ ನೋಡಿದರೆ ಇದು ನಿಯಂತ್ರಿಸಲಾಗದ ಕೈಮೀರಿ ಹೋಗಿರೋ ಪರಿಸ್ಥಿತಿ ಅಲ್ಲ ಇನ್ಫ್ಲೂಯೆನ್ಸಾ ಮತ್ತು ಮಾಮೂಲಿ ನೆಗಡಿ ಜಾಸ್ತಿ ಜನರನ್ನು ಕೊಂದು ಹಾಕಿದೆ ಅಮೆರಿಕದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾನೂರ ನಲವತ್ತು ಲಕ್ಷ ಜನಕ್ಕೆ ಇನ್ಫ್ಲೂಯೆನ್ಸಾ ತಗುಲಿತ್ತು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಮೃತಪಟ್ಟರು ಅವರ ಪೈಕಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಎಪ್ಪತ್ತೈದು ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿದ್ದವರು ನಾವು ಇದನ್ನು ನೋಡಿದಾಗ ಪ್ರತಿ ವರ್ಷ ಬರೋ ಇನ್ಫ್ಲೂಯೆನ್ಸಾ ಅವರು ಕರೆಯೋ ಹಾಗೆ ಸಾಮಾನ್ಯವಾದ ನೆಗಡಿ ಇದು ಕರೋನಾ ತರಹನೇ ಕೆಲಸ ಮಾಡಿಕೊಂಡಿದೆ ಆದರೆ ಕರೋನಾ ದೇಶದ ಗಡಿಗಳನ್ನು ಗೌರವಿಸ್ತಿಲ್ಲ ಜಗತ್ತಿನ ತುಂಬೆಲ್ಲ ಹರಡಿದೆ ಆದರೆ ದೇಶಗಳ ಒಳಗೆ ಇಂತಹ ಪರಿಸ್ಥಿತಿ ಹಲವಾರು ಬಾರಿ ಬಂದಿದೆ ಮತ್ತು ಸಾವು ಇದಕ್ಕಿಂತ ಹೆಚ್ಚಾಗಿದೆ ಈಗ ತುಂಬ ಜನರ ಆರೋಗ್ಯ ಸುಧಾರಿಸಿ ಚೇತರಿಸಿಕೊಂಡಿದ್ದಾರೆ ಹಾಗಂತ ನಮಗೆ ಎಚ್ಚರ ಬಿಡಬೇಕು ಅಂತಲ್ಲ ಈ ಲಾಕ್ಡೌನ್ ಸಾಮಾಜಿಕ ಅಂತರ ಕಾಯುವಿಕೆ ಒಬ್ಬರಿಂದ ಒಬ್ಬರು ದೂರ ಇರೋದು ಈ ಎಲ್ಲ ಮುಂದುವರಿಬೇಕು ಆದರೆ ನಿಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ನೆಗೆಟಿವ್ ಚಿತ್ರ ಬಿಡಿಸ್ಬೇಡಿ ಮೂರು ವಾರಗಳು ಬಿಡುವು ಬಿಸ್ನೆಸ್ಗಳು ತುಂಬಿದ ಹುರುಪಿನಿಂದ ಮತ್ತೆ ಶುರುವಾಗಬೇಕು ನಿಮಗೆ ಮೂರು ವಾರ ರಜೆ ಸಿಕ್ಕಿದೆ ವಿಶ್ರಾಂತಿ ಎಲ್ಲ ಚಟುವಟಿಕೆಗೆ ಆಧಾರ ನಿಮ್ಮ ಮೆಷಿನ್ಗಳಿಗೆ ನಿಮ್ಮ ಜನರಿಗೆ ವಿರಾಮ ಕೊಡ್ತಾ ಇದ್ದೀರಾ ನಿಮ್ಮ ಮೆದುಳಿಗೂ ಸ್ವಲ್ಪ ವಿರಾಮ ಕೊಡಿ ಮೂರು ವಾರಗಳ ನಂತರ ನೀವು ಹೊರಬಂದ ಮೇಲೆ ಎಲ್ಲವನ್ನೂ ಪುನಃ ದಾರಿಗೆ ತರಬಹುದು ಇದು ಸಾಧ್ಯ ಇದೆ ನಾವು ಏನೆಲ್ಲ ಪರಿಸ್ಥಿತಿಗಳಿಂದ ಹೊರಬಂದಿದ್ದೇವೆ ಇದು ಜಗತ್ತನ್ನೇನು ಮುಳುಗಿಸಿ ಬಿಡಲ್ಲ ಆದರೆ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಎಲ್ಲ ಸಮಾಜಗಳಲ್ಲಿ ನಾವು ಕಮ್ಮಿ ಮಾತಾಡೋದು ಅತಿ ಮುಖ್ಯವಾದ ವಿಷಯ ನೀವು ಮೊದಲು ಬಾಧ್ಯತೆ ತಗೊಳ್ಳಿ ನೀವು ಸಾಯೋದಿಲ್ಲ ಅಂತ ಆಮೇಲೆ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಕಣ್ಣಿಗೆ ಕಾಣಿಸೋರು ನಿಮಗೆ ಗೊತ್ತಿರೋರು ಸಾಯಬಾರದು ಎಲ್ಲರೂ ಇದನ್ನು ಮಾಡಿದರೆ ಮೂರು ನಾಲ್ಕು ಐದು ವಾರ ಎಷ್ಟೋ ನಾವು ಹಾದು ಹೊರಬರ್ತೀವಿ ನಾವು ಪುನಃ ಎದ್ದೇಳ್ತೀವಿ ಬಿಸ್ನೆಸ್ ಶುರು ಆಗುತ್ತೆ ಆರ್ಥಿಕತೆ ಮತ್ತೆ ಸರಿಯಾಗತ್ತೆ ನಾವು ಸ್ವಲ್ಪ ಹಿಂದೆ ಇರಬಹುದು ಅಷ್ಟೆ ನಾವು ಬೇರೆ ಯಾರ ಹಿಂದೆನೋ ಇರೋದನ್ನು ಅಷ್ಟೊಂದು ಗೋಜಿಲ್ ಮಾಡಬೇಡಿ ಸ್ಲಿಪ್ ಸ್ಟ್ರೀಮಿಂಗ್ ಅಂತ ಒಂದಿದೆ ಇನ್ ಮೋಟಾರ್ ಸೈಕಲ್ ಕಾರ್ ರೇಸ್ ಮಾಡುವಾಗ ಕಾರ್ಸ್ ನಿಮ್ಮ ಮುಂದಿರೋ ವಾಹನಕ್ಕೆ ತುಂಬ ಹತ್ತಿರ ಹೋದರೆ ನಿಮ್ಮನ್ನು ಅದು ಸೆಳೆದು ಬಿಡುತ್ತೆ ಅದು ಒಂದು ಪ್ರಮಾಣದಲ್ಲಿ ನಿರ್ವಾತ ಸೃಷ್ಟಿ ಮಾಡುತ್ತೆ ಕಡಿಮೆ ಶಕ್ತಿಯಲ್ಲಿ ನೀವು ಅದರಷ್ಟೇ ವೇಗವಾಗಿ ಹೋಗಬಹುದು ಅದು ನಿಮ್ಮನ್ನು ಸೆಳೀತಿರುತ್ತೆ ಯಾರ ಹಿಂದೇನೋ ಸ್ವಲ್ಪ ಸಮಯ ಇರೋದು ಅಷ್ಟೇನು ಕೆಟ್ಟ ವಿಷಯ ಅಲ್ಲ ಪರವಾಗಿಲ್ಲ ಈ ಮೂರು ವಾರಗಳಲ್ಲಿ ನಿಮಗಿಂತ ಯಾರೋ ಮುಂದಿದ್ದಾರೆ ಅಂತ ಅಷ್ಟೊಂದು ಒದ್ದಾಡಬೇಡಿ ಪರವಾಗಿಲ್ಲ ನೀವು ಜೀವಂತವಾಗಿರೋದು ಇದರಿಂದ ಆರೋಗ್ಯಕರವಾಗಿ ಹೊರಕ್ಕೆ ಬರೋದು ಮತ್ತು ನಿಮ್ಮ ಬಿಸ್ನೆಸ್ ಕೂಡ ದೇಶ ಕೂಡ ಹಾಗೆ ಸುಧಾರಿಸೋ ಹಾಗೆ ಮಾಡೋದು ತುಂಬ ಮುಖ್ಯ ಅದು ಆಗೋ ಹಾಗೆ ಮಾಡೋಣ ಇನ್ನೊಂದು ಪ್ರಶ್ನೆಗೆ ಸಮಯ ಸಾಕಾಗಲ್ಲ ಅಲ್ವಾ ಓಕೆ ಸದ್ಗುರು ಮುಂದಿನ ಪ್ರಶ್ನೆ ರೋಷ್ನಿಯಿಂದ ನಮಸ್ಕಾರಂ ಸದ್ಗುರು ನನ್ನ ಇಡೀ ಜೀವನವನ್ನು ನೆಟ್ಫ್ಲಿಕ್ಸ್ನಲ್ಲಿ ಬರೋ ಧಾರಾವಾಹಿಗಳನ್ನು ನೋಡ್ತಾ ಕಳೀಬೋದು ಅಂತ ನಾನು ಯಾವಾಗಲೂ ಭಾವಿಸಿದ್ದೆ ಆದರೆ ಕಳೆದ ಕೆಲವು ದಿನಗಳ ಲಾಕ್ಡೌನ್ನಲ್ಲಿ ಇಂಟರ್ನೆಟ್ನ ಎಲ್ಲದರ ಬಗ್ಗೆ ನನಗೆ ಸಂಪೂರ್ಣ ಬೇಸರವಾಗಿದೆ ನೀವು ಒಂದು ಕಡೆ ಹೇಳೋದನ್ನು ಕೇಳಿದ್ದೀನಿ ನನಗೆ ಗೊತ್ತಿರಲಿಲ್ಲ ಅದು ಬೋರ್ ಆಗೋಕ್ಕೆ ನಾಲ್ಕು ದಿನ ಬೇಕು ಅಂತ ನೀವೊಂದು ಕಡೆ ಬೇಸರ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿದ್ದನ್ನು ಕೇಳಿದ್ದೀನಿ ದಯವಿಟ್ಟು ಈ ಬಗ್ಗೆ ನನಗೆ ಸ್ವಲ್ಪ ಸ್ಪಷ್ಟತೆ ನೀಡ್ಬೋದೇ ಮತ್ತು ಬೇಸರವನ್ನು ನಿಭಾಯಿಸುವುದು ಹೇಗೆ ನೀವೊಬ್ಬರು ನೆಟ್ಫ್ಲಿಕ್ಸ್ ಫ್ಯಾನ್ ಅದು ಇಟ್ಲಾರ ಅದು ಕೊನೆಯಿಲ್ಲದ ಸೀರಿಯಲ್ ಥರ ನಡೆಯುತ್ತೆ ಅದರಿಂದ ಈ ಪ್ರಶ್ನೆಯೂ ನಾವು ಸೀರಿಯಲ್ ಥರ ಹ್ಯಾಂಡಲ್ ಮಾಡೋಣ ಮುಂದಿನ ಸಂಚಿಕೆ ನಾಳೆ